ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ಟ್ರಾಂಗ್ ಮಸಾಲೆ ಟೀ ಅಥವಾ ಕಡಕ್ ಮಸಾಲೆ ಟೀ ಚಳಿಗಾಲಕ್ಕಂತೂ ಏಳ್ ಮಾಡಿಸಿದ ರೆಸಿಪಿ ಟ್ರೈ ಮಾಡಿ ನೋಡಿ ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಟೀ ಮಾಡ್ಲಿಕ್ಕೋಸ್ಕರ ಪಾತ್ರೆನೇ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ತಾಳದ ಪಾತ್ರೆ ಇದ್ರೆ ಒಳ್ಳೇದು ಎರಡು ಕಪ್ ಅಷ್ಟು ಮೊದಲೇ ಕಾಯಿಸಿಟ್ಕೊಂಡಿರೋ ಹಾಲು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಅಷ್ಟು ನೀರು ಎರಡು ಚಮಚದಷ್ಟು ಟೀ ಪುಡಿ ಯಾವ ಕಂಪನಿದಾದ್ರೂ ಪರವಾಗಿಲ್ಲ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಚಮಚನ ಉಪಯೋಗ ಮಾಡಿದ್ದೀನಿ ಆ ಸ್ಪೂನ್ ನ ಉಪಯೋಗ ಮಾಡಿದ್ದೀನಿ ಅದೇ ಚಮಚದಲ್ಲಿ ಎರಡೂವರೆ ಚಮಚದಷ್ಟು ಸಕ್ಕರೆ ಸಕ್ಕರೆನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಹಾಕೋಬಹುದು ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸಕೋಬಹುದು ಇದು ಮಸಾಲೆ ಟೀ ಅದಕ್ಕೋಸ್ಕರವಾಗಿ ಸ್ವಲ್ಪ ಮಸಾಲೆನ ಕುಟ್ಟಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಒಂದೇ ಏಲಕ್ಕಿ ಎರಡು ಕಪ್ ಟೀಗೆ ಒಂದೇ ಏಲಕ್ಕಿ ಸಾಕಾಗುತ್ತೆ ಏಲಕ್ಕಿ ಏನಾದರೂ ಜಾಸ್ತಿ ಹಾಕೊಂಡ್ಬಿಟ್ರೆ ಪಾಯಸ ಥರ ವಾಸನೆ ಬರುತ್ತೆ ಹಾಕೊಳ್ಳಿ ಸಾಕು ಲವಂಗ ಎರಡರಿಂದ ಮೂರಷ್ಟು ಕಾಳು ಮೆಣಸು ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಸ್ವಲ್ಪ ಹಸಿ ಶುಂಠಿ ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಕುಟ್ಕೋಬೇಕು ಕುಟ್ಟಿದ್ದಾಗಿದೆ ಟೀ ಮಾಡಕ್ಕೆ ಇಟ್ಕೊಂಡಿದ್ನಲ್ಲ ಪಾತ್ರೆ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನ ಸುಮಾರು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಕಾಯಿಸ್ಕೋಬೇಕು ಪದೇ ಪದೇ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾವಾಗಾದರೂ ಒಂದ್ಸಲ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಟೀ ಗಟ್ಟಿ ಬಂದಿದೆ ಎರಡು ಕಪ್ ಅಷ್ಟಾಗಿದೆ ಕ್ವಾಂಟಿಟಿ ಕಡಿಮೆ ಆಗಿದೆ ಹತ್ತು ನಿಮಿಷ ಸಣ್ಣ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಶೋಧಿಸ್ಕೋಬೇಕು ಟ್ರೈ ಮಾಡಿ ನೋಡಿ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಲ್ಲ ಅದೇ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು